ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಅಂತ ಹೇಳ್ತಾರೆ ಆದರೆ ಅಲ್ಲಿ ಸಮಸ್ಯೆಗಳು ಬಹಳ ಕಡೆಯಲ್ಲಿ ಓಪನ್ ಆಗ್ತಾ ಇವೆ ಎಲ್ಲಾ ರೀತಿಯಲ್ಲೂ ಕೂಡ ಅವ್ಯವಸ್ಥೆಯ ಆಗರವಾಗಿ ಮಾದವಾರದ ಬಳಿ ಇರುವಂತ ಕೋವಿಡ್ ಕೇರ್ ಸೆಂಟರ್ ಮಾರ್ಪಟ್ಟಿದೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ವಾರಿಯರ್ಸ್ ಗಳ ಜೊತೆಗೆ ಕೊರೋನಾ ರೋಗಿಗಳು ಗಲಾಟೆ ನಡೆಸಿಕೊಳ್ತಾ ಇದ್ದಾರೆ ಕ್ವಾರಂಟೈನ್ ಅವಧಿ ಮುಗಿದಿದೆ ಆದರೂ ನಮ್ಮನ್ನ ಮನೆಗೆ ಕಳುಹಿಸದೆ ಶಿಕ್ಷೆ ಕೊಡಲಾಗ್ತಾ ಇದೆ ಅಂತ ಗಲಾಟೆ ನಡೆಸಿದ್ದಾರೆ ಸೋಂಕಿತರ ಸಮಸ್ಯೆಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಅವರದ್ದು ಅದೇ ಇದು ಡಿಸ್ಚಾರ್ಜ್ ಮಾಡಿಲ್ವಲ್ಲ ಸರಿಯಾಗಿ ಅದನ್ನ ಕೇಳೋಣ ಅಂತ ಹೋಗ್ತಾ ಇದ್ದಾರೆ ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಅಂತ ಹೆಸರಿಗೆ ಮಾತ್ರ ಆದ್ರೆ ಅಲ್ಲಿ ಸಮಸ್ಯೆಗಳು ತಾಂಡವ ಆಡ್ತಾ ಇದೆ ಒಂದು ಅವರ ಕ್ವಾರಂಟೈನ್ ಅವಧಿ ಮುಗಿದಿದ್ರೂ ಕೂಡ ಈ ಕೋವಿಡ್ ಕೇರ್ ಸೆಂಟರ್ ನಿಂದ ಅವರನ್ನ ಕಳಿಸಿ ಕೊಡ್ತಾ ಇಲ್ಲ ಮಗದೊಂದು ಕಡೆಯಲ್ಲಿ ಬೇಸಿಕ್ ನೀಡೇ ಅವರಿಗೆ ಸಿಗ್ತಾ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಬಿಸಿನೀರು ಸಿಗ್ತಾ ಇಲ್ಲ ಊಟ ಸರಿಯಾಗಿ ಸಿಗ್ತಾ ಇಲ್ಲ ನಮ್ಮನ್ನ ಬಿಟ್ ಕಳಿಸಿ ಈ ರೀತಿಯಾಗಿ ಶಿಕ್ಷೆ ಕೊಡೋದರ ಬದಲಾಗಿ ಅಂತ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಇರುವಂತ ಪೇಷಂಟ್ಸ್ ಆರೋಪಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಇಂದ ಪ್ರಕಾಶ ನಿರ್ವಹಣೆ ಬಹಳಷ್ಟು ಚಾಲೆಂಜ್ ಅನ್ನೋದು ಮುಂಚೆಯಿಂದಲೂ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಫೇಲ್ ಆಗಿದ್ದಾರಲ್ಲ ಇದನ್ನ ನಿಭಾಯಿಸೋದ್ರಲ್ಲಿ ಖಂಡಿತ ದಿವ್ಯಾ ಏನಂತ ಹೇಳಿದ್ರೆ ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಕೇವಲ ಹೆಸರಿಗೆ ಅಷ್ಟೇ ಮಾತ್ರ ಸೀಮಿತ ಇರುವಂತದ್ದು ಯಾವುದೇ ಸೋಂಕಿತರಿಗೆ ಯಾವುದೇ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಬಿಸಿ ನೀರಿನ ವ್ಯವಸ್ಥೆ ಸಿಗ್ತಾ ಇಲ್ಲ ಅದರಲ್ಲಂತೂ ಆ ಬಿಸಿ ನೀರು ಕುಡಿಲಿಕ್ಕೆ ಮತ್ತೆ ಶೇಖರಣೆ ಮಾಡ್ಕೊಳ್ಳಕ್ಕೆ ಬಾಟಲ್ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಏನಂತ ಹೇಳಿದ್ರೆ 14 ದಿನ ಈಗಾಗಲೇ ಸಾಕಷ್ಟು ಜನರಿಗೆ ಕಳೆದಿದೆ ಅಲ್ಲಿ ಎಲ್ಲಾ ರೀತಿಯಲ್ಲೂ ನೆಗೆಟಿವ್ ಬಂದಿರುವಂತದ್ದು ಗುಣಮುಖರಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮನ್ನ ಮನೆ ಕಳಿಸಿ ಯಾಕೆ ಈ ತರ ನಮಗೆ ಸೋಂಕಿನ ಜೊತೆನೆ ಇಟ್ಕೊಂಡು ಮತ್ತಷ್ಟು ಸೋಂಕು ಬರುವಂತೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಒಂದು ಸೋಂಕಿತರಿಗೂ ಒಂದು ತರಾಟೆಗೆ ತಗೊಂಡಿರುವಂತದ್ದು ನೋಡ್ತಾ ಇರ್ಬೋದು ಅಲ್ಲಿ ಮತ್ತೊಂದು ಇನ್ನೊಂದು ವಿಪರ್ಯಾಸ ಏನಂತಂದ್ರೆ ಯಾವುದೇ ಒಬ್ಬ ಅಧಿಕಾರಿಗಳು ಸಹ ಈ ಸೋಂಕಿತರ ನೆರವಿಗೆ ಬರ್ತಾ ಇಲ್ಲ ಮತ್ತೆ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿ ಸೋಂಕಿತರು ಇವತ್ತು ಒಂದು ವಾರಿಯರ್ಸ್ ಜೊತೆ ಒಂದು ಮನವಿ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಗಲಾಟೆ ಕೂಡ ಮಾಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ